ಶರದಿಂದು ವಿಕಾಸಿ ಮಂದಹಾಸಂ ಸ್ಫುರದಿಂದೀವರ ಲೋಚನಾಭಿರಾಮಂ ಅರವಿಂದ ಸಮಾನ ಸುಂದರಾಸ್ಯಂ ಅರವಿಂದಾಸನ ಸುಂದರೀಂ ಉಪಾಸೆ ಓಂ ನಮೋ ಭಗವತೆ ಕುಮಾರಾಯ ವಚದ್ಭುವೇ ನಮಃ. 84 ಲಕ್ಷ ಜೀವರಾಶಿಯನ್ನು ದಾಟಿ ಕೊನೆಯದಾಗಿ ಅಂದರೆ ಜ್ಞಾನದ ಕೊನೆಯ ಹಂತದಲ್ಲಿ ಮನುಷ್ಯನಾಗಿ ಹುಟ್ಟುವಂಥದ್ದು ಅಂತ ಹೇಳುವಂಥ ವಿಚಾರ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತುಂಟು. ಅದಕ್ಕೆ ಮನುಷ್ಯ ಜನ್ಮ ಅಂತೇಳುವಂಥದ್ದು ಶ್ರೇಷ್ಠ ಅಂಥೇಳಿ ಪ್ರತಿಯೊಬ್ಬರೂ ಒಪ್ಪಿರುವಂಥದ್ದು. ಅಂದರೆ ಈ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಹೀಗೆ ನೂರಾರು ಜನ್ಮಗಳನ್ನು ಪಡೆದ ಕೊನೆಯದಾಗಿ ಮನುಷ್ಯ ಜನ್ಮವನ್ನು ಪಡೆದ ಮೇಲೆ ಮನುಷ್ಯನ ಜನ್ಮದಲ್ಲಿ ಒಂದು ವಿಶೇಷವಾದಂಥ ಉದ್ದೇಶ ಅಂತ ಹೇಳುವಂಥದ್ದು ಇರಬೇಕು. ಅಂದರೆ ಮತ್ತೊಂದು ಜನ್ಮವನ್ನು ನಾನು ಪಡ್ಕೊಂಡ್ರೂ ಈಗಿನಕ್ಕಿಂತ ಉತ್ತಮವಾದಂಥ ಜನ್ಮವನ್ನು ಸ್ಥಿತಿಯನ್ನು ಪಡ್ಕೊಳ್ಬೇಕೆಂಬುದು ಒಂದು, ಸಾಧ್ಯವಾದರೆ ಮೋಕ್ಷವನ್ನು ಪಡ್ಕೊಳ್ಳುವಂಥದ್ದು. ಒಂದು ದೀಪವನ್ನು ಎಲ್ಲಿ ಹಚ್ಚಿ ತಂದು ಇಟ್ಟಿತೋ ಅಲ್ಲಿಂದ ಮತ್ತೆ ಪುನಃ ಆ ದೀಪಕ್ಕೆ ಹೋಗಿ ಸೇರಿದಂತೆ ಪರಬ್ರಹ್ಮನಿಂದ ಬಂದಂಥ ನಾವು ಮತ್ತೆ ಪುನಃ ಪರಬ್ರಹ್ಮನ ಸ್ಥಾನವನ್ನೇ ಸೇರುವಂತಹ ಸಾಧನೆಯನ್ನು ಈ ಮನುಷ್ಯ ಜನ್ಮ ಪಡೆದುಕೊಂಡ ಮೇಲೆ ಮಾಡಲಿಕ್ಕೆ ಸಾಧ್ಯ. ಬೇರೆ ಯಾವುದೇ ರೀತಿಯಾದಂತಹ ಪ್ರಾಣಿ ಜನ್ಮದಲ್ಲಿ ಇದು ಸಾಧ್ಯವಾಗುವುದಿಲ್ಲ. ಈ ಸತ್ಯವನ್ನು ನಾವು ಮೊದಲು ಅರಿತುಕೊಳ್ಬೇಕು. ಹಾಗಾಗಿ ನಾವು ಸಂಸ್ಕೃತಿಯನ್ನು ಇದಕ್ಕೆ ಅಳವಡಿಸಿಕೊಳ್ಳಬೇಕು. ಯಾಕಂದರೆ ಪ್ರಾಣಿಗಳಿಗಾಗಲಿ ಸಸ್ಯಗಳಿಗಾಗಲಿ ಕ್ರಿಮಿಕೀಟಗಳಿಗೆ ಆ ಸಂಸ್ಕೃತಿ ಅಂತ ಹೇಳುವಂಥದ್ದು ಇಲ್ಲ. ಹಾಗಾದರೆ ಸಂಸ್ಕೃತಿ ಅಂದರೆ ಏನು? ಈಗಲೇ ನಾನು ಹೇಳಿದಾಗೆ ಒಳ್ಳೆಯ ಜನ್ಮವನ್ನು ಮತ್ತೆ ಪಡೆದುಕೊಳ್ಳುವುದಕ್ಕೆ ನಾವು ಅಳವಡಿಸಿಕೊಳ್ಳುವಂಥ ಸೂತ್ರ, ಸಾಧ್ಯವಾದರೆ ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಮಾಡುವಂತಹ ಪ್ರಯತ್ನ, ಆ ಪ್ರಯತ್ನವನ್ನೇ ನಾವು ಸಂಸ್ಕೃತಿ ಅಂತ ಹೇಳುವಂಥದ್ದು. ಹಾಗಾದರೆ ನಾವೆಲ್ಲರೂ ಹಿಂದಿನಿಂದಲೂ ಒಂದು ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಬಂದಿದ್ದೇವೆ. ಯಾರು? ಮನುಷ್ಯರಾದವರು. ಅದು ಯಾವ ಸಂಸ್ಕೃತಿ ಅಂದರೆ ಅದು ಭಾರತದ ಸಂಸ್ಕೃತಿ. ಯಾಕಂದರೆ ಪ್ರಪಂಚದಲ್ಲಿ ಭಾರತದ ಸಂಸ್ಕೃತಿ ಅಂತ ಹೇಳುವಂಥದ್ದು ಅತ್ಯಂತ ಶ್ರೇಷ್ಠ. ಇದೆಲ್ಲವೂ ಕೂಡ ವಿಶ್ವದಲ್ಲಿ ಒಪ್ಪಿರತಕ್ಕಂಥ ಮಾತು. ಯಾರಾದರೂ ಕೆಟ್ಟ ನಡತೆಯಲ್ಲಿದ್ದರೆ ಅದು ಅವನ ಪಾಶ್ಚಾತ್ಯ ಸಂಸ್ಕೃತಿ ಅಂತ ನಾವು ಹೇಳ್ತೇವೆ. ಹಾಗಿರುವಂಥ ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ನಾವು ಹೇಗೆ ಅಳವಡಿಸಿಕೊಳ್ಬೇಕು ಎಂಬುದನ್ನು ತಿಳಿದುಕೊಳ್ಬೇಕು. ಅಂದರೆ ಸಂಸ್ಕೃತಿ ಎಂಬ ಶಬ್ದವನ್ನು ಎಲ್ಲರೂ ನಾವು ಕೇಳಿರುತ್ತೇವೆ. ಇಂಗ್ಲೀಷಿನಲ್ಲಿ ಕಲಿತವರು ಅದನ್ನು ಕಲ್ಚರು ಅಂತ ಹೇಳಿ ಕರೀತಾರೆ. ಅವನ ಕಲ್ಚರ್ ಚೆನ್ನಾಗಿದೆ ಹೇಳ್ತಾರೆ ಅಥವಾ ಚೆನ್ನಾಗಿ ಇಲ್ಲ ಅಂತ ಹೇಳುವುದನ್ನು ನಾವು ಕೇಳ್ತೇವೆ. ಹಾಗೆ ನಮ್ಮ ಸಂಸ್ಕೃತಿ ಎಂದು ಏನು ನಾವು ಹೇಳುತ್ತೇವೆಯೋ ಕರೆಯುತ್ತೇವೆಯೋ ಅದರಲ್ಲಿ ಕೆಲವು ವಿಚಾರಗಳು ಅಡಕವಾಗಿವೆ. ಅವು ಯಾವುವೆಂದರೆ ದೇವರುದ್ದಾನ ಎಂಬುದೊಂದು ನಂಬಿಕೆ. ದೇವರೊಂದು ನಮ್ಮನ್ನು ಆಳ್ತಾ ಇದ್ದಾನೆ, ಈ ಪ್ರಪಂಚ ಎಲ್ಲ ದೇವರ ಶಕ್ತಿಯಿಂದಲೇ ನಿಂತಿದೆ, ಈ ನಂಬಿಕೆ ಒಂದು. ಪ್ರಪಂಚದಲ್ಲಿ ಮನುಷ್ಯರೆಲ್ಲರೂ ಸುಖವಾಗಿ ಬಾಳಿ ಬದುಕಬೇಕಾದರೆ, ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಇರಬೇಕಾದರೆ ಅವರಲ್ಲಿ ವಿಶ್ವಭ್ರಾತೃತ್ವ ಅಂತೇಳುವಂಥದ್ದು ಬೇಕು. ಹಾಗಾದರೆ ಏನು ವಿಶ್ವಭ್ರಾತೃತ್ವ ಅಂದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ರೀತಿಯಾದಂಥ ಅಪಘಾತಗಳಾಗಲಿ ಅವಘಡಗಳಾಗಲಿ ಪ್ರಕೃತಿ ವಿಕೋಪಗಳಾಗಲಿ ಇದರಿಂದ ಜನರು ತೊಂದರೆಯನ್ನು ಪಟ್ಟಾಗ, ನಮಗೆ ಆ ಪ್ರದೇಶ ಯಾವುದಂತ ಗೊತ್ತಿಲ್ಲ, ಜನರು ಯಾರಂತ ಗೊತ್ತಿಲ್ಲ, ನಮ್ಮ ಸಂಬಂಧಿಕರವರಾಗಿರುವುದಿಲ್ಲ, ಪರಿಚಯಸ್ಥರು ಆಗಿರುವುದಿಲ್ಲ, ಆದರೂ ನಮ್ಮ ಮನಸ್ಸಂತೇಳುವಂಥದ್ದು ಅವರಿಗಾಗಿ ಮಿಡಿಯುತ್ತಿರುತ್ತದೆ. ಅಯ್ಯೋ ಹೀಗಾಯ್ತಾ, ಅವರಿಗೆ ಹೀಗಾಗಬಾರದಿತ್ತು ಅಂತ ಹೇಳುವಂಥ ಒಂದು ಅನುಕಂಪ ಭಾವನೆ ಉಂಟಾಗುವುದೇ ಅದು ವಿಶ್ವಭ್ರಾತೃತ್ವ ಅಂತ ಹೇಳುವುದು. ಆ ವಿಶ್ವಭ್ರಾತೃತ್ವ ಅಂತ ಹೇಳುವಂಥದ್ದೇ ಒಂದು ಸಂಸ್ಕೃತಿ. ಹಾಗಿರುವಾಗ ನಾವು ಯಾರನ್ನು ದ್ವೇಷಿಸಲಿಕ್ಕೆ ಹೋಗಬಾರ್ದು. ಯಾಕಂದರೆ ನಮ್ಮ ಮನಸ್ಸೇ ಆಗಿರುವಂಥದ್ದು. ದ್ವೇಷ ಭಾವನೆ ಮನುಷ್ಯನಲ್ಲಿ ಇರಬಾರದು. ಅದೇ ರೀತಿ ಮುಖ್ಯವಾಗಿ ನಮ್ಮಿಂದ ಭಗವಂತನ ಸೇವೆಯಾಗಬೇಕು, ಸಮಾಜದ ಸೇವೆಯಾಗಬೇಕು ಮತ್ತು ಯಾವುದೇ ಸಂದರ್ಭದಲ್ಲಿ ಅಹಂಕಾರವನ್ನು ನಾವು ಪಡಬಾರದು. ಇದ್ದುದರಲ್ಲಿ ತೃಪ್ತಿಯನ್ನು ಪಡೆದುಕೊಳ್ಳಬೇಕು. ಇಂತಹ ಗುಣಗಳೆಲ್ಲವೂ ನಮ್ಮಲ್ಲಿ ಇದ್ದಾಗ ಅದು ಉತ್ತಮವಾದಂಥ ಶ್ರೇಷ್ಠವಾದಂಥ ಸಂಸ್ಕೃತಿಯಿಂದ ಅನ್ನಿಸಲ್ಪಡುತ್ತದೆ. ಹಾಗೆ ಜನರು ಸುಸಂಸ್ಕೃತನಾಗಲು ಅವನನ್ನು ಶ್ರೇಷ್ಠ ಮನುಷ್ಯ, ಅವನಲ್ಲಿ ಒಳ್ಳೆಯದಾದಂತಹ ಗುಣಗಳಿವೆ ಅಂತ ಅಲ್ಲಿ ಹೊಗಳಲಿಕ್ಕೆ ಸಾಧ್ಯ ಉಂಟು. ಯಾವ ಮನುಷ್ಯನು ಭಗವಂತನ ಸೇವೆಯನ್ನು ಮಾಡದೆ ಸಮಾಜಕ್ಕೂ ಹಿತವನ್ನು ಉಂಟು ಮಾಡದೇ ಇರುತ್ತಾನೋ ಅಂಥವನನ್ನು ನಾವು ಪಾಪಿ ಅಂತ ಕರೆದು ತಪ್ಪಾಗಲಿಕ್ಕಿಲ್ಲ. ಪಾಪಿ ಯಾರು ಅಂದರೆ ಅವನನ್ನು ನಾವು ತೋರಿಸಲಿಕ್ಕೆ ಸಾಧ್ಯ ಉಂಟು. ಹಾಗೆ ಅವನು ಸಂಸ್ಕೃತಿಹೀನನಾಗುತ್ತಾನೆ. ನ ಆರ್ಯಮಣಂ ಪಶ್ಯತಿ ನೋ ಸುಖಂ ಎಂಬಂತೆ ದೇವರ ಸೇವೆಯನ್ನು ಮಾಡಲಿಲ್ಲ, ಸಮಾಜದ ಸೇವೆಯನ್ನು ಮಾಡಲಿಲ್ಲ. ಆದರೆ ಅಂತಹ ವ್ಯಕ್ತಿಯು ಜೀವನ ಏನು ಪ್ರಯೋಜನ? ಅವನ ಮನುಷ್ಯ ಜನ್ಮವನ್ನು ಪಡೆದವನು ಏನು ಸಾಧಿಸಿದಂತಾಗುತ್ತದೆ? ಮನುಷ್ಯನಾಗಿ ಹುಟ್ಟಿದ್ದು ವ್ಯರ್ಥ ಅಂತ ಅನ್ನಿಸ್ತದೆ. ಸ್ವಲ್ಪ ನಾವು ಈ ಕುರಿತು ನಮ್ಮಷ್ಟಕ್ಕೆ ನಾವು ಚಿಂತನೆ ಮಾಡಬೇಕು. ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ, ಹುಟ್ಟಿ ನಾನು ಸಮಾಜಕ್ಕೆ ಏನು ಕೊಟ್ಟಿದ್ದೇನೆ, ದೇಶಕ್ಕಾಗಿ ಏನು ಮಾಡಿದ್ದೇನೆ, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಏನು ಮಾಡಿದ್ದೇನೆ ಇತ್ಯಾದಿ ಚಿಂತನೆಗಳನ್ನು ನಾವು ಸ್ವಲ್ಪ ನಮ್ಮ ಮನಸ್ಸಿನಲ್ಲಿ ನಾವು ಆಲೋಚನೆ ಮಾಡಬೇಕು. ನೋಡಿ, ಪ್ರತಿದಿನವೂ ನಾವು ಮಲಗುವ ಮುಂಚೆ ಹೆಚ್ಚಿನವರು ದೇವರ ಪ್ರಾರ್ಥನೆಯನ್ನು ಮಾಡಿ ಮಲಗ್ತಾರೆ. ಹಾಗೆ ಇನ್ನೊಂದು ಕ್ರಮವನ್ನು ಇಟ್ಟುಕೊಳ್ಬೇಕು. ನಾನು ಇವತ್ತಿನ ದಿನ ಏನು ಒಳ್ಳೆಯ ಕೆಲಸ ಮಾಡಿದೆ, ನನ್ನಿಂದಾಗಿ ಏನು ಒಳ್ಳೆಯ ಕಾರ್ಯ ಆಯಿತು. ಈ ರೀತಿಯಾಗಿ ಪ್ರತಿದಿನವೂ ನಾವು ಒಂದು ಕ್ಷಣದಲ್ಲಿ ಚಿಂತಿತರಾದಾಗ, ಚಿಂತೆಯನ್ನು ಮಾಡಿದಾಗ ಮತ್ತೆ ಸಹಜವಾಗಿ ಮರುದಿನದಿಂದ ನಾವು ಏನಾದರೂ ಒಂದು ಕೆಲಸ ಒಳ್ಳೆಯದನ್ನು ಮಾಡುವುದಕ್ಕೆ ನಮಗೆ ಸ್ಫೂರ್ತಿ ಅಂತ ಹೇಳುವಂಥದ್ದು ಸಿಗ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಮಲಗುವ ಮುಂಚೆ ನಾನು ಏನು ಒಳ್ಳೆಯ ಕೆಲಸ ಮಾಡಿದೆ ಅಂತ ಒಂದು ಸರ್ತಿ ಮನಸ್ಸಿನಲ್ಲಿ ಮನನ ಮಾಡಿ ಮಲ್ಕೊಂಡ್ರೆ ಅಷ್ಟು ಸಾಕು. ಮರುದಿನದಿಂದ ಅವನು ಒಳ್ಳೆಯವನಾಗಲಿಕ್ಕೆ ಸಾಧ್ಯ ಆಗುತ್ತದೆ. ಇನ್ನು ಕೆಲವರಿದ್ದಾರೆ, ಭಗವಂತನ ಸೇವೆ ಮಾಡಬೇಕೆಂದು ಹೃದಯಕ್ಕೆ ಗೊತ್ತಿದ್ದರೂ ಕೂಡ ಒಂದು ಅಗ್ಗದ ಪ್ರಚಾರಕ್ಕಾಗಿ ಅವರು ದೇವರಿಲ್ಲ, ದೇವರಿದ್ದಾರೆ, ಎಲ್ಲಿದ್ದಾನೆ, ಅವನಿದ್ದರೆ ನಮ್ಮೆದುರಿಗೆ ಕಾಣಿಸಿಕೊಳ್ಬೇಕಿತ್ತಲ್ಲ, ದೇವರಿಗೆ ಮಾಡುವಂಥ ಪೂಜೆ ಪುನಸ್ಕಾರ ಪ್ರಾರ್ಥನೆ ಇವೆಲ್ಲವೂ ಕೂಡ ಸಮಯ ಹಣ ವ್ಯರ್ಥ ಇತ್ಯಾದಿಗಳನ್ನು ಮಾಡಿ ಅವರು ಸಮಾಜದಲ್ಲಿ ಬುದ್ಧಿವಂತರೆನಿಸಿಕೊಳ್ಳುತ್ತಾರೆ. ಅವರು ಸ್ವಯಂ ಘೋಷಿತ ಬುದ್ಧಿವಂತರೇ ಹೊರತು ಅವರು ಬುದ್ಧಿಜೀವಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ದೇವರ ಕುರಿತು ನಿಂದನೆಯ ಮಾತುಗಳನ್ನು ಮಾಡಿ ದೊಡ್ಡ ಸಭೆಗಳಲ್ಲಿ ಭಾಷಣಗಳನ್ನು ಮಾಡಿ ಅವರು ಪುಕ್ಕಟೆ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳುವಂಥ ನಾವು ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇವೆ. ಆದರೆ ಈ ರೀತಿ ಒಳ್ಳೆಯ ಭಾಷಣಗಳನ್ನು ಒಳ್ಳೆಯ ಉಪನ್ಯಾಸಗಳನ್ನು ಮಾಡಿದಾಗ ಇದರಿಂದ ಪ್ರಭಾವಿತನಾದಂತಹ ಒಬ್ಬ ಬಂದು ಅವನಲ್ಲಿ ಹೇಳ್ತಾನಂತೆ, ಬಹಳ ಚೆನ್ನಾಗಿ ಮಾತನಾಡಿದ್ರಿ, ಬಹಳಷ್ಟು ನಮಗೆ ನಿಮ್ಮ ಮಾತು ಅಂತೇಳುವಂಥದ್ದು ನಿರರ್ಗಳವಾಗಿ ಪುಂಖಾನುಪುಂಖವಾಗಿ ಹರಿದು ಬಂತು, ಬಹಳ ವಿಷಯಗಳು ಅಡಕವಾಗಿತ್ತು, ಬಹಳ ಸಂತೋಷ ಆಯಿತು ಅಂತ ಹೇಳಿದಾಗ ಪಾಪ ಅವನಿಗೆ ಅರಿವಿಲ್ಲದಂತೆ ಅಯ್ಯೋ ನನ್ನದೇನಿದೆ ಎಲ್ಲವೂ ದೇವರ ದಯ ಅಂತ ಹೇಳಿಬಿಟ್ಟಂತೆ. ಅವನಿಗೆ ಗೊತ್ತಾಗಲಿಲ್ಲ. ಅಂದರೆ ದೇವರಿಲ್ಲ ಅಂತ ಹೇಳುವುದಕ್ಕೂ ದೇವರ ದಯೆ ಬೇಕು ಅಂತ ಹೇಳುವಂಥದ್ದು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ. ಅಂದರೆ ಅವನ ರಕ್ತದಲ್ಲಿ ಅವನ ಅಂತರಾತ್ಮದಲ್ಲಿ ಆ ದೇವರಂತೇಳುವಂಥದ್ದು ಎಲ್ಲೋ ಕುಳಿತಿದ್ದಾನೆ. ಅದು ಇಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಕಟವಾಗ್ತಾನೆ. ಹಾಗಾಗಿ ದೇವರಿಲ್ಲ ಅಂತ ಉಪನ್ಯಾಸ ಮಾಡುವುದಕ್ಕೂ ದೇವರ ದಯೆ ಬೇಕು, ದೇವರ ಅನುಗ್ರಹ ಬೇಕೆಂಬುದನ್ನು ನಾವು ಈ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ದೇವರೇ ಇಲ್ಲ ಅನ್ನುವುದಾದರೆ ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಾಲಯಗಳಾಗಲಿ, ಚರ್ಚ್ಗಳಾಗಲಿ, ಮಸೀದಿಗಳಾಗಲಿ ಇರಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಹಿಂದೆ ರಾಜ ಮಹಾರಾಜರುಗಳು, ಶ್ರೀಮಂತರುಗಳು ಹಾಗೂ ಸಮಾಜೋದ್ಧಾರಕರು ಇವರೆಲ್ಲರೂ ಕೂಡ ಈ ಸಮಾಜ ಅಂತ ಹೇಳುವಂಥದ್ದು ಸುಸ್ಥಿತಿಯಲ್ಲಿ ಇರಬೇಕು ಅಂತಾದರೆ ಈ ಪ್ರಾರ್ಥನಾ ಮಂದಿರಗಳು, ದೇವಾಲಯಗಳು, ಚರ್ಚ್, ಮಸೀದಿಗಳು ಅವಶ್ಯಕತೆ ಉಂಟು ಅಂತ ಹೇಳಿ ಅವುಗಳನ್ನು ಬಹಳ ಕಷ್ಟಪಟ್ಟು ಕಟ್ಟಿಸಿದರು. ಇದರಿಂದ ಜನರಿಗೆ ಒಳ್ಳೆಯದಾಗುತ್ತದೆ, ಹಿತ ಉಂಟಾಗುತ್ತದೆ ಎಂಬುದನ್ನು ಅವರು ಹಿಂದೆ ಅರಿತಿದ್ದರು. ಹಾಗಾಗಿ ದೇವರ ಕುರಿತು ಅಸಡ್ಡೆಯ ಭಾವವನ್ನು ನಾವು ಯಾವತ್ತೂ ಕೂಡ ವ್ಯಕ್ತಪಡಿಸಬಾರದು. ಹಾಗಾಗಿ ನಾವು ಈಗಲೂ ಕೂಡ ಕಾಣ್ತೇವೆ, ದೇವಸ್ಥಾನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ದೇವಸ್ಥಾನಕ್ಕೆ 12 ವರ್ಷಗಳಿಗೊಮ್ಮೆ ಬ್ರಹ್ಮಕಲಶ ಮಾಡುವುದು ಅಂತ ಉಂಟು, ಅಷ್ಟಬಂಧ ಮಾಡುವುದು ಅಂತ ಉಂಟು. ಹಾಗಾದರೆ ಅಂಥ ಸಂದರ್ಭದಲ್ಲಿ ಊರಿನ ಪ್ರತಿಯೊಬ್ಬರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆ ಕಾರ್ಯದಲ್ಲಿ ಸೇರಿ ತಮ್ಮ ಕೈಯಾದಂಥ ಸೇವೆಯನ್ನು ಮಾಡುವುದು ಕಾಣ್ತಾ ಇದ್ದೇವೆ, ಕೈಯಿಂದಾದ ದಾನ ಧರ್ಮಗಳನ್ನು ಮಾಡುವಂತೂ ಕಾಣ್ತೇವೆ. ಹಾಗಾದರೆ ದೇವರ ಅಸ್ತಿತ್ವ ಉಂಟು ಅಂತ ಹೇಳುವುದಕ್ಕೆ, ದೇವರಿಂದ ನಮಗೆ ಪ್ರಯೋಜನ ಉಂಟು ಅಂತ ಹೇಳುವುದಕ್ಕೂ ಇದು ನಮಗೆ ನಿದರ್ಶನವಾಗುತ್ತದೆ. ಮಾನವ ಹಾಗೂ ಭಗವಂತನ ನಡುವೆ ಒಂದು ಒಪ್ಪಂದ ಇದೆ. ಇದು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಏನು ಒಪ್ಪಂದ? ಅದರಂತೆ ಮಾನವನು ಭಗವಂತನ ನೈತಿಕಾಜ್ಞೆಯನ್ನು ಪರಿಪಾಲಿಸದೇ ಇದ್ದರೆ ಭಗವಂತನು ಆತನನ್ನು ರಕ್ಷಿಸುವುದು. ಇದು ಭಗವಂತನಿಗೂ ನಮಗೂ ಇರುವಂಥ, ಅದಕ್ಕೇನು ಕರಾರ ಪುಸ್ತಕ ಅಂತ ಇರಲಿಲ್ಲ. ಆದರೆ ಇದು ಒಂದು ರೀತಿಯಾದಂಥ ಮಾನಸಿಕವಾದಂಥ ಆಧ್ಯಾತ್ಮಿಕ ರೀತಿಯಾದಂತಹ ಒಂದು ಒಪ್ಪಂದ. ಹಾಗಾಗಿ ಒಂದು ವೇಳೆ ಆ ದೇವರ ದಯೆ ಅಂತೇಳುವಂಥದ್ದು ಇಲ್ಲದಿದ್ದರೆ ಹೆಚ್ಚಿನವ್ರು ಹೇಳ್ತಾರೆ ಅವನನ್ನು ದೇವರು ಕೈ ಬಿಟ್ಟಿದ್ದಾನೆ, ಅವನಿಗೆ ದೇವರ ಅನುಗ್ರಹ ಇಲ್ಲ, ಹಾಗಾಗಿ ಅವನು ಏನು ಮಾಡಿದರೂ ಒಳ್ಳೆಯದಾಗುವುದಿಲ್ಲ. ಇದು ನಾವು ಕೂಡ ಸಮಾಜದಲ್ಲಿ ಅಲ್ಲಲ್ಲಿ ಕೇಳುವಂತಹ ಮಾತು. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನೈತಿಕತೆಯ ಕರ್ಮ ನಿಯಮಗಳನ್ನು ಅದು ಆಧರಿಸಿದೆ, ಅದು ಧರ್ಮದಲ್ಲಿ ಹಾಸುಹೊಕ್ಕಾಗಿದೆ. ಅಂತೆಯೇ ಪ್ರತಿಯೊಂದು ಕ್ರಿಯೆಯೂ ಕೂಡ ವಿಶ್ವ ಪರಿಣಾಮ ಹೊಂದಿದೆ. ನಾವು ನೋಡಿ ಒಳ್ಳೆಯ ಕೆಲಸಗಳನ್ನೇ ಮಾಡಲಿ, ಕೆಟ್ಟ ಕೆಲಸಗಳೇ ಮಾಡಲಿ, ಆ ಕೆಲಸಕ್ಕೊಂದು ವಿಶ್ವ ಪರಿಣಾಮ ಅಂತ ಹೇಳುವಂಥದ್ದು ಅದು ಇದ್ದೇ ಇದೆ. ಅಂದರೆ ಅದನ್ನು ಕಾಸ್ಮಿಕ್ ಎಫೆಕ್ಟ್ ಅಂತ ಹೇಳ್ತಾರೆ. ಹಾಗಾದರೆ ಮತ್ತು ಆ ಫಲವೇ. ಹಾಗಾದರೆ ಆ ವ್ಯಕ್ತಿಯ ವಿಶ್ವ ಪರಿಣಾಮದಿಂದ ಏನು ಪರಿಣಾಮ ಅಂತ ಹೇಳಿದರೆ, ಆ ಪರಿಣಾಮವೇ ಮುಂದಿನ ಜನ್ಮ ಹಾಗೂ ಜೀವನ ಹಾಗೂ ಪರಿಸರಗಳನ್ನು ನಿರ್ಧರಿಸುತ್ತದೆ. ನಾವು ಮಾಡಿದಂತೆ ಈಗಿನ ಒಳ್ಳೆದು ಕೆಡುಕುಗಳು ನಮ್ಮ ಮುಂದಿನ ಜನ್ಮದಲ್ಲಿ ಅದು ನಮ್ಮ ಜೊತೆಗೆ ಬಂದು ಅವನು ಮುಂದೆ ಎಂತಹ ವ್ಯಕ್ತಿಯಾಗಿ ಹುಟ್ಟಬೇಕು, ಯಾವ ರೀತಿ ಜೀವನವನ್ನು ನಡೆಸಬೇಕು, ಹಾಗೂ ಅವನು ಹುಟ್ಟುವ ಪರಿಸರವು ಹೇಗಿರಬೇಕು ಅದನ್ನು ಈ ಕಾಸ್ಮಿಕ್ ಎಫೆಕ್ಟ್ ಅಥವಾ ಈ ವಿಶ್ವ ಪರಿಣಾಮ ಅಂತೇಳುವಂಥದ್ದು ಅದು ನಿರ್ಧರಿಸುತ್ತದೆ. ಇದರಿಂದ ನಾವು ತಿಳಿದುಕೊಳ್ಳಬಹುದಾದಂಥ ಸತ್ಯ ಎಂದರೆ ಮಾನವನ ಪ್ರತಿಯೊಂದು ಕರ್ಮವು ಕಣ್ಣಿಗೆ ಹೇಗೆ ಕಾಣಿಸುವಷ್ಟಕ್ಕಿಂತ ಹೆಚ್ಚಿನದಾಗಿ ಕಾಣಿಸದೇ ಇರುವಂಥದ್ದೇ ಹೆಚ್ಚು. ನಾವು ಮಾಡಿದಂತಹ ಕೆಲವು ಕಾರ್ಯಗಳು, ಓ ನಾನು ಇಷ್ಟು ಕೆಲಸ ಮಾಡಿದೆ, ತೆಂಗಿನ ಕಟ್ಟೆಗೆ ನಾವು ಕಟ್ಟಿದ್ದೇವೆ, ಕಣ್ಣಿಗೆ ಕಾಣ್ತದೆ. ಆದರೆ ಆ ಫಲ ಬರುವಂಥದ್ದು ಅದು ಕಟ್ಟಿದ ಕೂಡಲೇ ಅಥವಾ ಅದಕ್ಕೆ ನೀರು ಹಾಯಿಸಿದ ಕೂಡಲೇ ಫಲ ಬರುವುದು ಅಂತಿಲ್ಲ. ಹಾಗಾದರೆ ಆ ನೀರು ಹಾಯಿಸಿದ್ದು ಈಗ ಆದರೂ ಸಹ ಫಲ ಬರುವಂಥದ್ದು ಇನ್ನೊಂದು ವರ್ಷವೋ 2 ವರ್ಷವೋ ಬಿಟ್ಟು ನಮಗೆ ಕಣ್ಣಿಗೆ ಕಾಣುವಂಥದ್ದು. ಅದೇ ರೀತಿ ನಮ್ಮ ಒಳಿತು ಕೆಡುಕುಗಳಂತೇಳುವಂಥದ್ದು ಕೆಲವು ಕಣ್ಣಿಗೆ ಕಾಣುತ್ತದೆ, ಕೆಲವು ಕಣ್ಣಿಗೆ ಕಾಣುವುದಿಲ್ಲ. ಪ್ರಾರಂಭದಲ್ಲಿ ಭಗವಂತನ ಸೇವೆಯನ್ನು ನಾವು ಮಾಡಬೇಕು ಅಂತ ಹೇಳಿದೆ. ಅಂದರೆ ಇದು ನಮ್ಮ ಸಂಸ್ಕೃತಿ ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂದರೆ ಅದು ಕೇವಲ ನಮಗಾಗಿ. ನಾವು ಭಗವಂತನ ಸೇವೆ ಯಾಕೆ ಮಾಡಬೇಕು? ಇದು ನಮ್ಮ ಸ್ವಾರ್ಥ, ನಮ್ಮ ಒಳ್ಳೆಯದಕ್ಕಾಗಿ ನಾವು ಮಾಡುವಂಥದ್ದು. ಇದರಿಂದ ಶ್ರೇಷ್ಠವಾದಂಥ ವಿಶ್ವ ಪರಿಣಾಮ ಉಂಟಾಗಿ ಮುಂದಿನ ಜನ್ಮದಲ್ಲಿ ಮತ್ತೆ ಪುನಃ ಶ್ರೇಷ್ಠ ಜನ್ಮವನ್ನು ಅಥವಾ ಸಾಧ್ಯ ಆದರೆ ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಇದರಿಂದ ಸಾಧ್ಯವಾಗುತ್ತದೆ. ಇಲ್ಲ ಅಂದರೆ ಭಗವಂತನಿಗೆ ನಾವು ಪೂಜೆ ಮಾಡಿ ಅವನಿಗೇನಾಗಬೇಕಲ್ಲಿ? ಎಲ್ಲರೂ ಹೇಳ್ತಾರೆ ಭಗವಂತನ ಸೇವೆ ಮಾಡಬೇಕು, ಭಗವಂತನ ಪೂಜೆ ಮಾಡಬೇಕು ಅಂತ. ಯಾರಾದರೂ ಕೇಳಿದರೆ, ಓ ದೇವರಿಗೆ ನಾವು ಭಗವಂತನಿಗೆ ಪೂಜೆ ಮಾಡದಿದ್ದರೆ ಭಗವಂತನಿಗೆ ಮತ್ತೆ ಏನೂ ಇಲ್ಲ ಅಂತೇಳಿ, ಅವನಿಗೆ ಬೇರೆ ಗತಿಯೇ ಇಲ್ಲ ಅಂತೇಳುವ ರೀತಿಯಲ್ಲಿ ನಾವು ವರ್ತಿಸ್ತೇವೆ. ಆದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ನಾವು ಮಾಡುವಂಥ ಪೂಜೆ ಭಗವಂತನಿಗೆ ಅಗತ್ಯವೂ ಇಲ್ಲ, ಅವನು ಅದನ್ನು ಇಚ್ಛಿಸುವುದೇ ಇಲ್ಲ. ಹಾಗಾದರೆ ದೇವರಿಗೆ ಬೇಕು ಬೇಡಗಳಂತೇಳುವಂಥದ್ದು ಯಾವುದೂ ಇಲ್ಲ. ನಾವು ಪೂಜೆ ಮಾಡಿದರೂ ಅವನಿಗೇನು ಆಗಬೇಕಾಗಿ ಇಲ್ಲ, ಹಾಗೆ ಮಾಡಿದರೂ ಅವನಿಗೇನು ತೊಂದರೆ ಇಲ್ಲ. ಹಾಗೆ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತದೆ, ಮಾಡದಿದ್ದರೆ ನಮಗೆ ಕೆಟ್ಟದ್ದಾಗುತ್ತದೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಪೂಜೆ ಮಾಡುವುದು, ದಾನ ಮಾಡುವುದು, ಹಿರಿಯರಿಗೆ ಗೌರವ ಕೊಡುವುದು, ಸಮಾಜ ಸೇವೆ ಮಾಡುವುದು, ಪ್ರಾಣಿ ಪಕ್ಷಿಗಳು ಇತರರನ್ನು ಪ್ರೀತಿಸಿ ಗೌರವಿಸುವುದು ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದೆ, ಅದು ನಮ್ಮ ಸಂಸ್ಕೃತಿಯಾಗಿದೆ. ಹಾಗಾಗಿ ನಾವು ಭಗವಂತನಿಗೆ ಪೂಜೆ ಮಾಡಿ ನಾವು ದೊಡ್ಡವರಾಗುವಂಥದ್ದು ಅಥವಾ ಸಮಾಜದಲ್ಲಿ ಹೆಚ್ಚುಗಾರಿಕೆಯನ್ನು ಗಳಿಸುವಂಥದ್ದು ಏನೂ ಇಲ್ಲ. ದೇವರಿಗೆ ಅದು ಆಗಬೇಕು ಅಂತಲೂ ಇಲ್ಲ. ಹಾಗಾದರೆ ದೇವರಂದ್ರಿಗೆ ದೇವರಂದರೆ ಒಂದು ಸಂಖ್ಯೆಯನ್ನು ಕೂಡಿಸಿದಾಗ ಅದು ಹೆಚ್ಚಾಗುತ್ತದೆ, ಒಂದು ಸಂಖ್ಯೆಯನ್ನು ಒಂದು ಸಂಖ್ಯೆಯಿಂದ ಕಳೆದಾಗ ಅದು ಕಡಿಮೆಯಾಗುತ್ತದೆ, ಗುಣಿಸಿದಾಗ ದ್ವಿಗುಣವಾಗುತ್ತದೆ, ಅದೇ ರೀತಿ ಭಾಗಿಸಿದರೆ ಕರಗುತ್ತದೆ. ಆದರೆ ಭಗವಂತ ಹಾಗಲ್ಲ, ಅವನು ಶೂನ್ಯ ಇದ್ದಾಗೆ. ಶೂನ್ಯದಿಂದ ಶೂನ್ಯವನ್ನು ಕಳೀಲಿಕ್ಕಾಗುವುದಿಲ್ಲ, ಸೇರಿಸಲಿಕ್ಕಾಗುವುದಿಲ್ಲ, ಭಾಗಿಸುವುದಕ್ಕಾಗುವುದಿಲ್ಲ, ಗುಣಿಸುವುದಕ್ಕೂ ಆಗುವುದಿಲ್ಲ. ಯಾಕಂದರೆ ಆ ಭಗವಂತ ಅಂತ ಹೇಳುವವನು ಅವಿನಾಶಿಯಾಗಿದ್ದಾನೆ, ಅವನಿಗೆ ನಾಶ ಅಂತೇಳುವಂಥದ್ದು ಇಲ್ಲವೇ ಇಲ್ಲ. ಹಾಗಿರುವಾಗ ಒಂದು ಇಲ್ಲಿ ಸೂಕ್ಷ್ಮವಾದಂಥ ವಿಚಾರವನ್ನು ನಾವು ಗಮನಿಸಬೇಕು. ಒಬ್ಬ ದಾಳಿಕೋರನಿದ್ದಂತೆ ನಾಡಿಗೆ ನುಗ್ಗಿ ಬೇಕಾದ್ದನ್ನೆಲ್ಲ ದರೋಡೆ ಮಾಡಿಕೊಂಡು ಅದನ್ನು ಲೂಟಿ ಹೊಡೆದು ಹೋಗುವಂಥ ಸಂದರ್ಭದಲ್ಲಿ ದೇವಾಲಯವೊಂದನ್ನು ನುಗ್ಗಿ ಆತ ದೇವರ ಲಿಂಗವನ್ನು ಒಡೆದು ಹೋಗಿಬಿಡ್ತಾನೆ. ಇದರಿಂದ ಆತ ಸಂತಸದಿಂದ ಸಂಭ್ರಮವನ್ನು ಪಡ್ತಾನಂತೆ. ಅಲ್ಲಿದ್ದ ಒಬ್ಬ ಪೂಜೆ ಮಾಡುತ್ತಿದ್ದಂಥ ಅಥವಾ ದೇವರ ಭಕ್ತಿಯನ್ನು ಮಾಡುತ್ತಿದ್ದ ಸಂತ ಆತನ ಕೃತ್ಯವನ್ನು ಕಂಡು ಅಲ್ಲಿ ನಗ ಬರ್ತಾನಂತೆ, ಅವನು ನಗಾಡ್ತಾನಂತೆ, ಸಂಭ್ರಮ ಪಡ್ತಾನಂತೆ. ಆಗ ಈ ದೇವರನ್ನು ಒಡೆದಂತಹ ಆ ಲೂಟಿಕೋರನಿಗೆ ಅಲ್ಲಿ ಅಚ್ಚರಿ ಅನ್ನಿಸ್ತದೆ. ಹಾಗಾಗಿ ಅಲ್ಲಿ ಕೇಳ್ತಾನೆ, ನಾನು ದೇವರನ್ನು ಒಡೆದೆ, ನಿನಗೇನು ಅನ್ನಿಸುವುದಿಲ್ವ, ನಿನ್ನ ದೇವರನ್ನು ಒಡೆದದ್ದು? ಆಗ ಸಂತನು ಅಲ್ಲಿ ಹೇಳ್ತಾನಂತೆ, ನಾನು ನಿನ್ನ ಅಜ್ಞಾನವನ್ನು ಕಂಡು ನಕ್ಕೆ. ಹಾಗಾದರೆ ಇಲ್ಲೂ ಅಚ್ಚರಿ ಪಡ್ತಾನೆ. ಹಾಗಾದರೆ ಏನು ನನ್ನ ಅಜ್ಞಾನ? ಅಂದರೆ ನಿಮ್ಮ ದೇವರನ್ನು ನಾನು ಒಡೆದದ್ದು ಸುಳ್ಳೆ, ನಿನಗೆ ಹಾಗಾದರೆ ದೇವರನ್ನು ಒಡೆದದ್ದು ಏನು ಅನ್ನಿಸಲಿಲ್ವೇ ಅಂತ ಆತ ಕೇಳಿದಾಗ, ನೀನು ದೇವರನ್ನು ಒಡೆಯಲಿಲ್ಲ, ದೇವರ ಮೂರ್ತಿಯನ್ನು ಒಡೆದದ್ದು. ಈ ಮೂರ್ತಿ ಅಂತ ಹೇಳುವಂತದ್ದು ಅಥವಾ ಈ ಲಿಂಗ ಅಂತ ಹೇಳುವಂತದ್ದು ಇಲ್ಲಿ ಪ್ರತಿಷ್ಠೆ ಮಾಡುವ ಮುಂಚೆಯೂ ದೇವರ ಅಂತ ಹೇಳುವವನು ಇದ್ದ. ಈಗ ಆ ಲಿಂಗ ಅಂತ ಹೇಳುವಂತದ್ದು ಒಡೆದ ಮೇಲೂ ಅದು ಇಲ್ಲದಿದ್ದಾಗಲೂ ಅಲ್ಲಿ ದೇವರಂತ ಹೇಳುವವನು ಇರ್ತಾನೆ. ಹಾಗಾಗಿ ದೇವರು ಆ ಲಿಂಗ ಅಂತೇಳುವ ಹೋದ ಮೇಲೂ ಇದ್ದಾನೆ, ಇಲ್ಲದಾಗಲೂ ಇದ್ದಾನೆ ಎಂಬುದನ್ನು ಹೇಳಿ ಅವನಾಶಿಯಾದಂಥ ದೇವರನ್ನು ಒಡೆದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ನೀನು ಪ್ರಯೋಜನ ಇಲ್ಲ. ಅದು ನಿನ್ನ ಅಜ್ಞಾನವನ್ನು ಅವಿವೇಕವನ್ನು ಸೂಚಿಸುತ್ತದೆ ಹೊರತು ನಿನ್ನ ಮನಸ್ಸಿನಲ್ಲಿ ದೇವರನ್ನು ಒಡೆದಂತೆ ಇರ್ಬೋದು. ಆದರೆ ಆ ದೇವರನ್ನು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಶಸ್ತ್ರದಿಂದ ಕತ್ತರಿಸಲಿಕ್ಕೆ ಸಾಧ್ಯವಿಲ್ಲ, ನೀರಿನಿಂದ ತೋಯಿಸಲಿಕ್ಕೆ ಸಾಧ್ಯವಿಲ್ಲ, ಹಾಗೆ ಅವನನ್ನು ಸುಡಲಿಕ್ಕೂ ಸಾಧ್ಯವಿಲ್ಲ. ಆ ದೇವರಂತೇಳುವಂಥದ್ದು ಒಂದು ಆತ್ಮ ಇದ್ದ ಹಾಗೆ ಆತ್ಮ ಹೇಗೆ ನಾಶ ಆಗುವುದಿಲ್ಲವೋ ದೇವರು ಕೂಡ ಅಲ್ಲಿ ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬಂಥ ಸತ್ಯವನ್ನು ಅಲ್ಲಿ ರಾಜನಿಗೆ ಹೇಳಿದಾಗ ಅಥವಾ ಆ ದರೋಡೆಕೋರನಿಗೆ ಹೇಳಿದಾಗ ಅಲ್ಲಿ ಆತ ನಾಚಿಕೆಯಿಂದ ತಲೆ ತಗ್ಗಿಸ್ತಾನಂತೆ. ಹಾಗೆ ಈಗ ನೋಡಿ, ಇತ್ತೀಚೆಗೆ 2 ವರ್ಷಗಳಿಂದ ನಾವು ಕರೋನಾ ಅಂತೇಳುವಂಥ ಕಾಯಿಲೆಯಿಂದ ಬಳಲ್ತಾ ಇದ್ದೀವಿ. ಇಡೀ ದೇಶಾದ್ಯಂತ ರಾಷ್ಟ್ರಾದ್ಯಂತ ವ್ಯಾಪಿಸಿತ್ತು. ಆ ಸಂದರ್ಭದಲ್ಲಿ ಎಷ್ಟೋ ದೇವಸ್ಥಾನಗಳು ಪೂಜೆಗಳಿಲ್ಲದೆ ಬೀಗಗಳೇ ಹಾಕಲ್ಪಟ್ಟಿತ್ತು. ಹಾಗಾದರೆ ದೇವರಿಗೆ ಒಂದು ವೇಳೆ ಪೂಜೆಯ ಅವಶ್ಯಕತೆ ಇದ್ದಿದ್ದರೆ, ಪೂಜೆಯಿಂದಲೇ ದೇವರು ಇರುವುದಂತಾಗಿದ್ದರೆ ಅಥವಾ ನಮ್ಮ ಅರ್ಚನೆಯಿಂದಲೇ ದೇವರು ಇರುವುದಂತಾಗಿದ್ದರೆ ಇಷ್ಟರವರೆಗೆ ದೇವಸ್ಥಾನ ಅಂತ ಹೇಳುವಂಥದ್ದು ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ದೇವರಿಗೆ ನಮ್ಮ ಪೂಜೆ ಪುನಸ್ಕಾರಗಳಂತೇಳುವಂಥದ್ದು ದೇವರಿಗೆ ಅಗತ್ಯ ಇಲ್ಲ. ಹಾಗಾಗಿ ಅವೆಲ್ಲವೂ ಕೂಡ ನಮಗೆ ನಾವು ಪುಣ್ಯವನ್ನು ಗಳಿಸಿಕೊಳ್ಳುವುದಕ್ಕೆ, ನಮಗೆ ಶ್ರೇಯಸ್ಸನ್ನು ಉಂಟು ಮಾಡುವುದಕ್ಕೆ ಹೊರತು ಅದು ದೇವರಿಗೆ ಆಗಿ ಅಲ್ಲ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಹಾಗೆಯೇ ನಾವು ದಾನ ಮಾಡಬೇಕು. ನಾವು ಶ್ರೇಷ್ಠತೆಯನ್ನು ಗಳಿಸಿಕೊಳ್ಬೇಕಾದ್ರೆ ನಾವು ಈಗ ಏನು ಸಂಪಾದನೆ ಮಾಡಿತ್ತು ಆ ಸಂಪಾದನೆ ಅಂತ ಹೇಳುವಂಥದ್ದು ನಮ್ಮ ಜೊತೆಗೆ ಬರುವುದಿಲ್ಲ. ನಮ್ಮ ಮರಣಾನಂತರ ಬರುವಂಥದ್ದು ನಾವು ಏನು ದಾನ ಧರ್ಮಗಳನ್ನು ಮಾಡಿತ್ತು, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿತ್ತು, ಅವು ನಮ್ಮ ಜೊತೆಗೆ ಬರುವಂಥದ್ದು ಅಂದರೆ ನಮ್ಮ ಒಳಿತಿಗಾಗಿ. ಹಾಗಾದರೆ ದಾನವೆಂದರೆ ಕೇವಲ ಭೌತಿಕ ವಸ್ತುಗಳನ್ನು ಮಾತ್ರ ಕೊಡುವುದೆಂದಲ್ಲ ಅಥವಾ ಕೇವಲ ಶ್ರೀಮಂತರಿಗೆ ಮಾತ್ರ ಅನ್ವಯಿಸುವಂಥ ನಿಯಮವೂ ಅಲ್ಲ. ಬಡವರು ಕೂಡ ದಾನ ಮಾಡಬೇಕು. ಅವರು ಈ ನಿಯಮದಿಂದ ಹೊರತುಪಡಲಿಕ್ಕೆ ಸಾಧ್ಯವೇ ಇಲ್ಲ, ವಿನಾಯಿತಿ ಇಲ್ಲ. ಹೀಗೆ ಒಬ್ಬನಿಗೆ ದನಕನಕಾದಿಗಳನ್ನು ಕೊಡಲು ಸಾಧ್ಯವಿಲ್ಲದೆ ಹೋಗಬಹುದು, ಆ ಶಕ್ತಿ ಅವನಲ್ಲಿ ಇಲ್ಲದೆ ಹೋಗ್ಬೋದು. ಆದರೆ ಅವನು ತನ್ನಲ್ಲಿರುವಂಥ ಜ್ಞಾನವನ್ನು ಕೊಡ್ಬೋದು. ಒಬ್ಬನಲ್ಲಿ ಬಹಳಷ್ಟು ವಿದ್ಯೆ ಅಂತ ಹೇಳುವಂಥದ್ದು ಇರ್ತದೆ. ಅದು ತಾಂತ್ರಿಕ ವಿದ್ಯೆ ಇರ್ಬೋದು ಅಥವಾ ಇತರ ಯಾವುದೇ ರೀತಿಯಾದಂಥ, ಅಂದರೆ ಅನೇಕ ಕಲೆಗಳಿವೆ. ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ವೈದ್ಯಶಾಸ್ತ್ರ ಇರ್ಬೋದು. ಹೀಗೆ ಇಂತಹ ಜ್ಞಾನವನ್ನು ಆತ ಇನ್ನೊಬ್ಬನಲ್ಲಿ ಕೊಟ್ಟಾಗ, ಇನ್ನೊಬ್ಬನಿಗೆ ಅದನ್ನು ಉಪದೇಶಿಸಿದಾಗ ಅದು ಕೂಡ ಒಂದು ಶ್ರೇಷ್ಠವಾದಂತಹ ದಾನ ಆಗ್ತದೆ. ಮತ್ತು ಅವು ಮುಂದೆ ಸಮಾಜದಲ್ಲಿ ಮುಂದುವರೆಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಯಾರಲ್ಲಾದರೂ ಜ್ಞಾನ ಅಂತ ಹೇಳುವಂಥದ್ದು ಇದ್ದರೆ ಅದು ತಮ್ಮಲ್ಲಿ ಬಚ್ಚಿಟ್ಟುಕೊಳ್ಳದೆ ಇನ್ನೊಬ್ಬರಿಗೆ ಹಂಚುವುದರಿಂದ ಅದು ಶ್ರೇಷ್ಠತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಹಾಗೆ ಆ ದಾನ ಅಂತೇಳುವಂಥ ಅಥವಾ ಆ ಜ್ಞಾನ ಅಂತ ಹೇಳುವಂಥದ್ದು ಇಲ್ಲದಿದ್ದರೂ ಕೂಡ ಅಂಥವರು ಸೇವೆಯನ್ನು ಮಾಡ್ತಾರೆ. ಯಾಕಂದರೆ ಒಳ್ಳೆಯದಾದಂತಹ ಸೇವೆಯೂ ಕೂಡ ಅದು ಶ್ರೇಷ್ಠವಾದಂತಹ ದಾನವೇ ಆಗಿರುತ್ತದೆ. ಆದ್ದರಿಂದ ಒಬ್ಬ ದೇವಸ್ಥಾನ ಕಟ್ಟುವ ಶಕ್ತಿ ಒಬ್ಬನಿಗೆ ಇರ್ಬೋದು, ಆದರೆ ಆ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಶಕ್ತಿಯು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಸೇವೆಯನ್ನು ಮಾಡುವ ಮೂಲಕ ಅಥವಾ ಸಮಾಜದಲ್ಲಿ ಇನ್ನಿತರ ಸೇವೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಾವು ಶ್ರೇಷ್ಠವಾದಂತಹ ದಾನವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗೆ ಅದೂ ಇಲ್ಲ, ನಮ್ಮಲ್ಲಿ ಹಣವೂ ಇಲ್ಲ, ಜ್ಞಾನವೂ ಇಲ್ಲ, ಸೇವೆ ಮಾಡುವಂಥ ಶಕ್ತಿಯೂ ಇಲ್ಲ. ಹಾಗಾದರೆ ಅದು ಯಾವುದೂ ಇಲ್ಲದಿದ್ದರೆ ಇನ್ನೊಂದು ಉಂಟು, ಪ್ರೀತಿಯನ್ನಾದರೂ ನಾವು ಇನ್ನೊಬ್ಬರಿಗೆ ನೀಡಬಹುದು. ಯಾರಾದರೂ ಎದುರಿನಿಂದ ಬರ್ತಾ ಇದ್ದರೆ ನಾವೊಂದು ಅವನು ಪರಿಚಯದವನಾಗಿರಲಿ, ಪರಿಚಯ ಇಲ್ಲದವನೇ ಆಗಿರಲಿ, ಒಂದು ಮುಗುಳ್ನಗೆಯನ್ನು ಅಲ್ಲಿ ನಾವು ಸೂಚಿಸಿದಾಗ ಅವನು ಬಹಳಷ್ಟು ಸಂತೋಷಗೊಳ್ತಾನೆ. ಯಾಕಂದರೆ ಆ ಮುಗುಳ್ನಗೆ ಅಂತ ಹೇಳುವಂಥದ್ದು ಅಷ್ಟು ಶಕ್ತಿಯುತವಾಗಿ ಇರುತ್ತದೆ. ಅದೇ ಮುಖ್ಯವಾಗಿ ಈಗ ನೈಜ ಜ್ಞಾನ ಹಾಗೂ ಶುದ್ಧ ಪ್ರೀತಿಗಾಗಿ ವಿಪರೀತ ಹಸಿವು ಎಲ್ಲರನ್ನೂ ಬಾಧಿಸುತ್ತಿದೆ. ಇನ್ನೊಬ್ಬರ ಆಧ್ಯಾತ್ಮಿಕ ಪ್ರಕಾಶನಕ್ಕೆ ಸಹಾಯ ಮಾಡುವುದೇ ಅತ್ಯಂತ ಉನ್ನತವಾದಂಥ ದಾನ ಅಂತ ಹೇಳಿ ಅಲ್ಲಿ ಸ್ವಾಮಿ ವಿವೇಕಾನಂದರು ಅಲ್ಲಿ ಹೇಳಿದ್ದಾರೆ. ಯಾಕಂದರೆ ಆ ಪ್ರೀತಿ ಅಂತೇಳುವಂಥದ್ದು ಅಷ್ಟು ಶಕ್ತಿಯುತವಾದುದು. ಹಾಗೆ ತಮ್ಮ ಸಮೀಪ ಸುತ್ತಮುತ್ತಲಿನ ಜೀವಿಗಳಲ್ಲಿ ಮರುಕ ಮಮತೆ ಕಾರುಣ್ಯ ತೋರುವುದು ಶ್ರೇಷ್ಠವಾದ ಧರ್ಮ ಮತ್ತು ಶ್ರೇಷ್ಠವಾದ ದಾನ ಎಂಬುದು ಮಹಾಭಾರತದಲ್ಲಿ ಬರುವ ಒಂದು ಸಂದೇಶ ಅಂದರೆ ಧರ್ಮರಾಯನು ತನ್ನ ಜೊತೆಗೆ ಬಂದಂತ ನಾಯಿಯನ್ನು ಅದರ ಪಾಡಿಗೆ ಬಿಟ್ಟು ಸ್ವರ್ಗಕ್ಕೆ ಆತ ಹೋಗಲಿಲ್ಲ. ಅದು ಯಾವುದೋ ಒಂದು ನಾಯಿ ಅಂತ ಆತ ಬಿಟ್ಟು ಹೋಗಲಿಲ್ಲ, ಯಾಕಂದರೆ ತನ್ನ ಜೊತೆ ಬಂದಿತ್ತು. ಅದಕ್ಕಾಗಿ ಧರ್ಮನಿಷ್ಠೆಯ ಕೊನೆಯ ಪರೀಕ್ಷೆಯಲ್ಲಿ ಆತ ಉತ್ತೀರ್ಣನಾಗಿ ಧರ್ಮಮೂರ್ತಿ ಎನಿಸಿಕೊಂಡ. ಹೇಗೆ ಎನಿಸಿಕೊಂಡ? ಸಾಕು ನಾಯಿ ಅಲ್ಲದಿದ್ದರು, ಅವನು ಸಾಕಿದ ನಾಯಿ ಅಲ್ಲದಿದ್ದರು, ಅದನ್ನು ನೋಡಿಕೊಳ್ಳಲು ಜೊತೆಯಲ್ಲಿ ಯಾರೂ ಇಲ್ಲದೇ ಇದ್ದ ಕಾರಣದಿಂದ ಅದನ್ನು ಏಕಾಏಕಿಯಾಗಿ ಒಂಟಿಯಾಗಿ ಬಿಟ್ಟು ಆತ ಸ್ವರ್ಗಕ್ಕೆ ಹೋಗಲಿಲ್ಲ. ಆತ ಅದಕ್ಕೆ ಹೇಳ್ತಾನೆ, ಪ್ರೀತಿ ಅನುಕಂಪವನ್ನು ಅಲ್ಲಿ ಆ ನಾಯಿಯ ಮೇಲೆ ತೋರಿ ದಯಾಭಾವನೆಯನ್ನೇ ತೋರಿದ್ದರಿಂದ ಅಲ್ಲಿ ಆತನನ್ನು ಅಲ್ಲಿ ಮಹಾತ್ಮನನ್ನಾಗಿಸಿತು. ಇದಕ್ಕಿಂತ ಶ್ರೇಷ್ಠವಾದಂಥ ದಾನ ಅಥವಾ ಧರ್ಮ ಅಂತೇಳುವಂಥದ್ದು ಮತ್ತೊಂದು ಇಲ್ಲ. ಇದನ್ನೇ ನಾವು ಭಾರತೀಯ ಸಂಸ್ಕೃತಿ ಅಂತ ಹೇಳಿ ಹೊಗಳುವಂಥದ್ದು. ಹಾಗೆ ವರ್ಷಕ್ಕೊಂದು ಬಾರಿ ನಾವು ಗೋಪೂಜೆ ಮಾಡ್ತೇವೆ, ಮತ್ತು ಆ ಗೋವನ್ನು ಸರಿಯಾಗಿ ನಾವು ನೋಡಿಕೊಳ್ಳಲಾರದೆ ಇರುವವರೇ ಹೆಚ್ಚು. ಗೋಪೂಜೆ ಒಂದು ಕಾಟಾಚಾರಕ್ಕೆ, ಆದರೆ ಗೋಪೂಜೆ ಮಾಡುವುದಲ್ಲ, ಅದನ್ನು ವರ್ಷಪೂರ್ತಿ ಸಾಕಬೇಕು, ಅದರ ಸೇವೆಯನ್ನು ಮಾಡಬೇಕು, ತನ್ಮೂಲಕ ಪುಣ್ಯವಂತರಾಗಬೇಕು. ಅಂತೆಯೇ ಪ್ರಾಣಿಗಳೊಡನೆ ಕ್ರೂರವಾಗಿ ವರ್ತಿಸುವವರು ಒಳ್ಳೆಯ ವ್ಯಕ್ತಿಗಳ ಆಗಲಾರರು ಎಂಬುದು ತತ್ವಜ್ಞಾನಿಯೊಬ್ಬನ ಅಭಿಮತ. ಆದ್ದರಿಂದ ಮನುಷ್ಯರೇ ಆಗಲಿ ಪ್ರಾಣಿಗಳೇ ಆಗಲಿ ನಾವು ಪ್ರೀತಿ ಮಮತೆಯನ್ನು ತೋರಿಸಬೇಕು. ಇದು ನಮ್ಮ ಒಂದು ಉತ್ತಮವಾದಂಥ ಸಂಸ್ಕಾರ. ಹಾಗಾಗಿ ನಾವು ಅನೇಕ ಕಥೆಗಳನ್ನು ಕೇಳ್ತೇವೆ, ಅನೇಕ ನಿದರ್ಶನಗಳನ್ನು ಕೇಳಿದ್ದೇವೆ. ಎಷ್ಟೋ ಕಡೆಗಳಲ್ಲಿ ಪ್ರಾಣಿಗಳು ಕೂಡ ಮನುಷ್ಯನಿಗೆ ಸಹಾಯಕವಾದದ್ದು, ಮನುಷ್ಯರನ್ನು ರಕ್ಷಣೆ ಮಾಡಿದ್ದು, ಇವೆಲ್ಲವೂ ಕೂಡ ನಾವು ಕಥೆಗಳಲ್ಲಿ ನಾವು ನೋಡ್ತೇವೆ. ದೂರದರ್ಶನದಲ್ಲಿ ಪತ್ರಿಕೆಗಳಲ್ಲಿ ಈ ವಿಚಾರ ಕುರಿತು ನಾವು ಚಿಂತನೆಯನ್ನು ಮಾಡ್ತೇವೆ. ಹಾಗಾಗಿ ನಾವು ಒಳ್ಳೆಯ ಮಾನವನಾಗಬೇಕಾದರೆ ಒಳ್ಳೆಯದಾದಂತಹ ಸಂಸ್ಕೃತಿಯನ್ನು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಅದರಂತೆ ನಾವು ನಡೆದಾಗ ನಾವು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳು ಆಗಬಹುದು. ಮುಂದಿನ ಜನ್ಮಂತೆ ಇದ್ದರೆ ಆ ಸಂಸ್ಕೃತಿಯ ಆಧಾರದಿಂದ ಮತ್ತೂ ಕೂಡ ಒಳ್ಳೆಯ ಜನ್ಮವನ್ನು ಪಡೆದು ಮತ್ತೂ ಶ್ರೇಷ್ಠ ವ್ಯಕ್ತಿಗಳು ತನ್ಮೂಲಕ ಆಗಬಹುದು ಎಂಬಂಥ ಮಾತನ್ನು ಹೇಳುತ್ತಾ ನಾನು ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.